नमस्कार 24x7 कर्नाटक डॉट कॉम स्वागत सुस्वागत विथ मल्लिकार्जुन बेळगाम डिस्ट्रिक्ट रायबाग तालूकु मेकळ्ळि ग्राम पंचायत सदस्य भेटियागलु बंदिद्दीनि नोडोण अवरोंदु याव किरु याव रीति किरुपरिचय माडिकोडुत्तारे अंत नमस्कार सर नमस्कार सर तम्म हेसरु सर महादेव होन्नप्प गोटूरु सर महादेव होन्नप्प गोटूरु सर याव पंचायतिंद गेद्दु बंदिद्दीर नावु मेकळ्ळि पंचायति वार्ड नंबर 6 माडि ಮಾಡಿದ್ದೆ ಗೆದ್ದು ಬಂದಿದ್ದಾರೆ ಹೇಗೆ ಅನಿಸ್ತಿದೆ ಸರ್ ರಾಜಕೀಯ ಜೀವನ ರಾಜಕೀಯ ಜೀವನ ಒಳ್ಳೆಯದಿದೆ ಮನೆ ಜನರ ಕೆಲಸ ಮಾಡೋದಂದ್ರೆ ನಮಗೊಂದು ಖುಷಿ ಇದೆ ಮತ್ತು ನಾವು ಏನು ಕೆಲಸ ತಂದ್ರೂ ನಾವು ನಮ್ಮ ನಮ್ಮ ಊರು ಜನರು ಏನೇ ಕೆಲಸ ಇರಲಿ ಪೊಲೀಸ್ ಸ್ಟೇಷನ್ ಇರಲಿ ಅಥವಾ ಕೆ ಇ ಬಿ ದಾ ಇರಲಿ ಏನೇ ಕೆಲಸ ಇರಲಿ ಅದನ್ನು ನಿಭಾಯಿಸಿ ಕೊಡ್ತೀವಿ ನಾವು ನಿಭಾಯಿಸಿ ಕೊಡ್ತೀವಿ ಏನೇ ಕೆಲಸ ಬಂದ್ರೆ ನಾವು ಅದಕ್ಕೆ ನಮ್ಮ ಜನರಿಗೆ ಹೆಲ್ಪ್ ಮಾಡೋದಂದ್ರೆ ನಮಗೆ ಒಳ್ಳೆ ಒಂದು ಖುಷಿ ಖುಷಿ ಹಾಂ ಸರ್ ನಾವು ಮೊದಲನೇ ಸಲ ಬಿದ್ದ ಮೇಲೆ ನಾನು ಎಲ್ಲ ಕೆಲಸ ಮಾಡಿ ಕೂಡಲೆ ಎರಡನೇ ಸಲ ನನಗೆ ನನ್ನ ಅವರೇ ಆರಿಸಿಬಿಟ್ಟಿದ್ದಾರೆ ಜನರು ಅವರೇ ಆರಿಸಿಬಿಟ್ಟಿದ್ದಾರೆ ಅವರೇ ಆರಿಸಿಬಿಟ್ಟಿದ್ದಾರೆ ಸರ್ ಈ ಬಾರಿ ಬಿದ್ದಂತ ನಿಮ್ಮ ಟೋಟಲ್ ಔಟ್ ಎಷ್ಟು ಇತ್ತು ಸರ್ 484 ನ ಔಟ್ ಬಿದ್ದೆ ಸರ್ 484 ನ ಔಟ್ ಎಷ್ಟು ಲೀಡ್ ಇಂದ ಗೆದ್ದು ಬಂದಿರಂತ 24 ಲೀಡ್ ಅಲ್ಲಿ 24 ಲೀಡ್ ಇಂದ ಗೆದ್ದು ಬಂದಿದ್ದೀರಾ ಸರ್ ಸರ್ ಯಾವ ಪಕ್ಷ ಫಾಲೋ ಮಾಡ್ತಾ ಇದ್ದೀರಾ ನಾವು ಕಾಂಗ್ರೆಸ್ ಮಾಡ್ತಾ ಇದ್ದೀವಿ ಸರ್ ಕಾಂಗ್ರೆಸ್ ಪಕ್ಷ ಫಾಲೋ ಮಾಡ್ತಿದ್ದೀರಾ ಸರ್ ರಾಜಕೀಯ ಬಿಟ್ಟು ವೈಯಕ್ತಿಕ ವೃತ್ತಿ ಅಂತ ಏನು ಮಾಡ್ತೀರಾ ರಾಜಕೀಯ ಬಿಟ್ಟು ವೈಯಕ್ತಿಕ ನಮ್ಮದು ಅಗ್ರಿಕಲ್ಚರ್ ಇದೆ ಅಗ್ರಿಕಲ್ಚರ್ ಮತ್ತು ಕಿರಾಣಿ ಬಿಸ್ನೆಸ್ ಅಂತ ಅದು ಬಿಟ್ಟಿದ್ದೇವೆ ಈಗ ಮತ್ತು ಕಾಂಟ್ರಾಕ್ಟ್ ಕೆಲಸ ಭೀ ಸಣ್ಣ ಪುಟ್ಟ ಕೆಲಸ ಭೀ ಮಾಡ್ತೇವೆ ಸಣ್ಣ ಪುಟ್ಟ ಕೆಲಸ ಭೀ ಮಾಡ್ತೇವೆ ಸರ್ ಅಂದು ಅಗ್ರಿಕಲ್ಚರ್ ಮಾಡ್ಕೊಂಡಿರೋರು ರಾಜಕೀಯಕ್ಕೆ ಏನು ಅನ್ಕೊಂಡು ಬಂದಿದ್ದು ಸರ್ ರಾಜಕೀಯಕ್ಕೆ ಅಂದರೆ ಏನದು ರಾಜಕೀಯ ನಮಗೊಂದು ಜನರ ಸೇವೆ ಮಾಡೋದ್ರಲ್ಲಿ ಒಂದು ಸಂತೋಷ ಆಗ್ತದೆ ಅವರು ಕೆಲಸ ಮಾಡಿದ್ದು ಅವರ ಸ್ಮರಣೆ ಅವ್ರು ನೆನಪು ಮಾಡ್ತಾರೆ ಹೀಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅದೊಂದು ಅಲ್ಲದೆ ಜನರಲ್ ಕೆಲಸ ಮಾಡೋದಂದ್ರೆ ನಮಗೆ ಸಂತೋಷ ಅದರಿಂದ ನಾವು ಒಂದು ನಮಗೊಂದು ಸ್ಫೂರ್ತಿ ಬರ್ತಾ ಇದೆ ಜನರ ಸೇವೆ ಮಾಡಬೇಕು ಮತ್ತು ನಮ್ಮ ಪಂಚಾಯತಿ ಮೆಂಬರ್ ಆದ ಕೂಡಲೇ ಈಗ ಲೈನ್ ಬರೋದಿಲ್ಲ ಏನಾಗಿರ್ತದೆ ಕರೆಂಟ್ಗೆ ಸಾಹೇಬ್ರಿಗೆ ಹೇಳಿ ಅದನ್ನ ಸರಿಯಾಗಿ ಸರಿಪಡಿಸೋದು ಲೈಟ್ ಸರಿಯಾಗಿ ಆಗೋದಿಲ್ಲ ಲೈಟ್ ಹಚ್ಚೋದು ನೀರು ಬರಲಿಲ್ಲ ಅಂದರೆ ಅದನ್ನ ದುಡ್ಡು ಪಂಚಾಯತಿ ಯಾವಾಗಾದರೂ ಬರಲಿ ನಾವು ಸ್ವಂತ ಹಾಕಿ ಹಾಕೋದು ನೀರು ಮನೆಗೆ ಮಂದಿಗೆ ಜನರಿಗೆ ಸರ್ ಅಂದಾಗೆ ತೊಂದರೆ ಬರಬಾರ್ದಾಗೆ ಮಾಡ್ತಾ ಇದ್ದೇವೆ ಅದರಿಂದ ನಮಗೆ ಒಂದು ಸ್ವಲ್ಪ ಜನರದ ಸ್ಕೋಪ್ ನಮಗೆ ಜಾಸ್ತಿ ಸಿಗ್ತಾ ಇದೆ ಇನ್ನು ನಾವು ಜನರಿಗೆ ಮನೆ ಇಲ್ದವ್ರ ಮನೆ ಅಂದ್ರೆ ಇದೇ ಇದೇ ಮೊದಲೇ ಬಾರಿನ ಸರ್ ಕಾಂಪೀಟ್ ಮಾಡಿದ್ರು ಅಥವಾ ಎರಡನೇ ಬಾರಿ ಇದು ಎರಡನೇ ಬಾರಿ ಮಾಡಿದ್ದು ಮೊದಲನೇ ಸಲ ನಾವು ಮೊದಲಿನ ಕಾಂಪೀಟ್ ಮಾಡಿದ್ರಿ 8 ಓಟ್ಲೆ ಬಿದ್ದಿದ್ದೆ 8 ಓಟ್ಲೆ 24 ಓಟ್ಲೆ ಗೆದ್ದಿದ್ದೀವಿ ಇವಾಗ 24 ಓಟ್ಲೆನೆ ಗೆದ್ದಿದ್ದೀರಾ ಹೌದು ಸರ್ ಯಾವ ಪಕ್ಷ ಸರ್ ಯಾವ ಪಕ್ಷ ಫಾಲೋ ಮಾಡ್ತಾ ಇದ್ದೀರಾ ನಾವು ಮೊದಲು ಬಿಜೆಪಿ ಮಾಡ್ತಾ ಇದ್ದು ಈಗ ನಾವು ಕಾಂಗ್ರೆಸ್ ಮಾಡ್ತಾ ಇದ್ದೀವಿ ಈ ಕಾಂಗ್ರೆಸ್ ಮಾಡ್ತಾ ಇದ್ದೀರಾ ಸರ್ ಇವಾಗ ಈ ಕಾಂಗ್ರೆಸ್ ಅಂದ್ರೆ ನಾವು ನಮ್ಮ ಸಿಎಂ ಆದ ಸಿದ್ದರಾಮಯ್ಯ ಬಂದಾಗಿಂದನೆ ನಾವು ಕಾಂಗ್ರೆಸ್ ಮಾಡ್ತಾ ಇದ್ದೀವಿ ಸರ್ ಗೆದ್ದು ಬಂದ ನಂತರ 3 ವರ್ಷ ಕಾಲಾವಧಿ ಮುಗಿದಿದೆ ಸರ್ ಈ 3 ವರ್ಷ ಕಾಲಾವಧಿಯಲ್ಲಿ ನಿಮ್ಮ ಗ್ರಾಮ ಜನತೆಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಟ್ಟಿದ್ದೀರಿ ಏನೆಲ್ಲ ಮಾಡಿಸ್ಕೊಟ್ಟಿದ್ದೀರಾ ಮಾಡಿಸ್ಕೊಟ್ಟಿದ್ದೀವಿ ಸರ್ ಅಂದ್ರೆ ಏನೆಲ್ಲ ಮಾಡಿದ್ದೀರಾ ಹೇಳಿ ಸರ್ ಸರ್ ಮನೆ ಇಲ್ದವರಿಗೆ ಮನೆಗಳು ಮಾಡಿಸಿದ್ದೀವಿ ಮನೆ ಎಲ್ಲರೂ ಮನೆ ಕೊಡ್ತೀವಿ ಮಾಡಿಸಿದ್ದೀವಿ ಮತ್ತು ನೀರಿನ ಕೊರತೆ ಅಷ್ಟು ನಮ್ಮ ಊರಿಗೆ ಬರಬಾರ್ದು ಲೈಟ್ ಇಲ್ಲಾಂದ್ರೆ ಲೈಟ್ ಹಾಕ್ಸೋದು ಊರಲ್ಲಿ ಮತ್ತು ಎಲ್ಲಿ ಸರಿ ರಸ್ತೆ ಇಲ್ಲ ಉದ್ಯೋಗ ಖಾತ್ರಿಂದ ರೋಡ್ ಮಾಡಿಸ್ತಿದ್ದೇವೆ ಮತ್ತು ಎಲ್ಲಿ ನಾವು ಜಲ ನೀರು ನಿಲ್ತಾ ಇದೆ ಒಡ್ಡುಗಳು ಜಲಾನಯನ ಇಲಾಖೆಯಿಂದ ನಾವು 3-4 ಕೆರೆ ಮಾಡಿಸಿದ್ದೀನಿ ಕೆರೆ ಮಾಡಿಸಿದ್ದೀವಿ ಮತ್ತು ಎಲ್ಲಿ ನಾಲ ಬಂದು ಇರ್ತದೆ ಅಲ್ಲಿ ಹೂಳು ತೆಗೆಯೋದು ಹೂಳು ತೆಗೆಯೋದು ಮತ್ತು ಅಂದ್ರೆ ಮನೆಗೆ ಆಶ್ರಯ ಮನೆ ಆಶ್ರಯ ಮನೆ ಇಂದಿರಾ ಆವಾಸ್ ಮನೆ ಅಂದ್ರೆ ನಿಮ್ ಕಡೆಯಿಂದ ಎಷ್ಟು ಮನುಷ್ಯ ಮನೆ ಕೊಡಿಸಿದೀರಾ ಸರ್ ಜನರಿಗೆ ಸರ್ ನಾವು ಪಂಚಾಯತಿ ಮೆಂಬರ್ 3 ಆದ್ರೆ ನಾವು ಓಡಾಡಿ ಅವರಿಗೆ ಸರ್ ಸರ್ ಒಂದು ಈ 3 ವರ್ಷದಲ್ಲಿ ಸರ್ ಸರ್ ಒಂದು 60-70 ಮನೆಗಳನ್ನು ಕೊಡಿಸಿದ್ರು 60-70 ಮನೆ ಕೊಡಿಸಿದ್ರು ಇಂದಿರಾ ಆವಾಸ್ ಅಥವಾ ಮತ್ತು ರಾಜೀವ್ ಗಾಂಧಿ ವಸತಿ ಇಂದಿರಾ ಯೋಜನೆ ಒಂದು 60 ಮನೆ ಕೊಡಿಸಿದ್ರು ಕೊಡಿಸಿದ್ರು ಸರ್ ಮತ್ತೆ ಈಗ ಉದ್ಯೋಗ ಖಾತ್ರಿಯಲ್ಲಿ ನಾವು ಕೃಷಿ ಹೊಂಡ ಭೂ ಅಭಿವೃದ್ಧಿ ಮತ್ತು ಇನ್ನೇನೇನು ಎಲ್ಲೆಲ್ಲಿ ಇದ್ರೂ ಅವಕ್ಕೆ ರೈತರಿಗೆ ನಾವು ಅನುಕೂಲ ಮಾಡಿಸ್ತೇವೆ ಯಾವ 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 ಆಫೀಸ್ಗಾದ್ರೂ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಎಲ್ಲ ಆಫೀಸ್ಗೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ರೈತರಿಗೆ ಏನು ಕೆಲಸ ಬಂದಿದ್ದೇವೆ ಅವನ್ನೆಲ್ಲ ಮಾಡಿಸ್ತೇವೆ ಪಂಪ್ ಸೆಟ್ ಬಂದಿರ್ತವೆ ಅವು ರೈತರಿಗೆ ಕೊಡಿಸ್ತೇವೆ ಮತ್ತು ಡ್ರಿಪ್ ಮಾಡಿಸೋದು ಸ್ಪ್ರಿಂಕ್ಲರು ಎಲ್ಲ ರೈತರಿಗೆ ಅನುಕೂಲ ಆಗೋಂಗ
ಬಡವರಿಗೆ ಅನುಕೂಲ ಆಗುವಂಗ ಶೌಚಾಲಯ ಸರ್ ಈಗ ಬಹಳ ಏನಾಗಿಲ್ಲ ಒಂದು ಹತ್ತನೇ ಆಗಿದವ್ರಿ ಇನ್ನೂ ಒಂದು ನಮ್ಮ ಪೀರಿಯಡ್ ಒಳಗೆ ಒಂದು ನಮ್ಮ ಊರೆಲ್ಲಾನು ಶೌಚಾಲಯ ಮಾಡಿಸ್ಬೇಕನ್ನೋ ಉದ್ದೇಶ ಇದೆ ಅದನ್ನು ಮಾಡಿಸಿ ಕೊಡ್ತೇವೆ ಸರ್ ನಮ್ಮ ಪೀರಿಯಡ್ ಊರೊಳಗೆ ಎಲ್ಲರದು ಎಲ್ಲ ಮನೆ ಮನೆಗೆ ನಾವು ಪ್ರತಿಯೊಬ್ಬರಿಗೂ ಶೌಚಾಲಯ ಆಗಬೇಕು ಅನ್ನೋ ಉದ್ದೇಶ ನಮ್ಮದಿದೆ ಸರ್ ಸರ್ ಇನ್ನು ಮುಂದೆ ಬರೋ ದಿನಗಳಲ್ಲಿ ನಿಮ್ಮ ಗ್ರಾಮಕ್ಕೆ ಇನ್ನು ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಯಾರಿಗೆ ನಮ್ಮ ಊರಲ್ಲಿ ಗರೀಬರು ಇದ್ದಾರೆ ಅವ್ರಿಗೆ ಮನೆ ಗುಡಿಸಲದಲ್ಲಿ ಇರಬಾರದು ಅನ್ನೋ ಉದ್ದೇಶ ನಮ್ಮದು ನಮ್ಮದು ಅಂದ್ರೆ ಗುಡಿಸಲಿದ್ದವರಿಗೆ ಮನೆ ಕೊಡಿಸೋದು ಗುಡಿಸಲಿದ್ದವರಿಗೆ ಮನೆಗಳು ಕೊಡಿಸಬೇಕು ಆಶ್ರಯ ಅಥವಾ ಯಾವುದೇ ಯೋಜನೆಯಿಂದ ಹೀಗೆ ನಮ್ಮದೊಂದು ಅದು ಬಿಟ್ಟು ಮತ್ತೆ ಬೇರೆ ಏನಾದ್ರು ಕೆಲಸ ಕಾರ್ಯಗಳ ರೋಡ್ ಮಾಡಿಸೋದು ಗಟರ್ ಮಾಡಿಸೋದು ರೋಡು ಗಟರ್ ಅಂತೂ ನಾವು ಮಾಡಿಸ್ತೇವೆ ನಮಗೆ ಸಂಬಂಧಪಟ್ಟ ಎಮ್ ಎಲ್ ಎ ಆಗಲಿ ಜೆಡ್ ಪಿ ಮೆಂಬರ್ ಆಗಲಿ ಯಾರಿಗೂ ಭೇಟಿಯಾಗಿ ನಾವು ಏನ್ ಕೆಲಸ ಬೇಕು ನಮ್ಮ ಊರಿಗೆ ಏನ್ ಬೇಕಂತಾರೆ ನಮ್ಮ ಊರ ಜನರ ಅದನ್ನ ಅವ್ರು ಏನ್ ಹೇಳ್ತಾರೋ ನಾವು ಅದನ್ನ ಮಾಡಿಸೇ ಕೊಡ್ತೇವೆ ಅಗ್ದಿ ಮಾಡಿಸ್ಕೊಡ್ತೀರ ಸರ್ ಇವಾಗ ನೀವು ಅಭಿವೃದ್ಧಿಗೊಳಿಸೋದಲ್ದೆ ಮೇಲಿನ ಅಧಿಕಾರಿ ಆದಂತ ಎಮ್ ಎಲ್ ಎ ಎಂ ಪಿ ಅವ್ರ ಕಡೆಯಿಂದ ಮುಂದಿನ ಬರೋ ದಿನಗಳಲ್ಲಿ ಏನಾದರೂ ಅಭಿವೃದ್ಧಿಗೊಳಿಸ್ಬೇಕು ಅಂತ ಕನಸಿಟ್ಕೊಂಡಿದ್ದೀರಾ ಸರ್ ನಾವು ಎಲ್ಲ ಎಂ ಪಿ ಗೌಡಿ ಕಡಿಸ್ಕೊಂಡು ಏನು ಕೆಲಸ ಇದೆಯೋ ಅವನು ರೈತರಿಗೆ ಮನೆಗೆ ತಲುಪೋವಾಗಿ ನಾವು ಒಂದು ವ್ಯವಸ್ಥೆ ಮಾಡ್ಬೇಕನ್ನೋದು ಅವರ ಕಡೆಯಿಂದ ಒಂದು ಮುಂದೆ ಬರೋ ದಿನಗಳಲ್ಲಿ ಒಂದು ಪ್ರತಿಯೊಂದು ಇದು ನಿಮ್ಮ ಹಳ್ಳಿಯಲ್ಲಿ ಪ್ರತಿಯೊಬ್ಬ ಮನೆ ಮನೆಗೂ ಮನೆ ಒಂದು ಶೌಚಾಲಯ ಆಗಿರ್ಬೋದು ಅವ್ರ ಕಡೆಯಿಂದ ಮಾಡಿಸ್ಬೇಕಂತ ಅನ್ಕೊಂಡಿದ್ದೀರಾ ಮಾಡಿಸಕ್ಕಿಲ್ಲ ಹೋಗಿ ಅವ್ರಿಗೆ ಅವ್ರಿಗೆ ಮಾಡಬೇಕು ಅಂತ ಒಂದು ಇದ ಮಾಡಿ ಒಂದು ಫೋರ್ಸ್ ಮಾಡಿ ಮಾಡಿಸ್ತೀವಿ ಸರ್ ಅಂದ್ರೆ ಬಡ ಜನತೆಗೆ ಒಂದು ಮೂಲಭೂತ ಸೌಕರ್ಯನೇ ದೊರಕೋಸ್ಕೊಡೋಕೆ ಇಲ್ಲದವ್ರಿಗೆ ನಮ್ಮ ಊರಲ್ಲಿ ಒಬ್ರು ನಿರಾಶ್ರಿತರು ಇದ್ರು ಅವ್ರಿಗೂ ನಮ್ಮ ಊರದು ರೇಷನ್ ಕಾರ್ಡು ಮತ್ತು ಅವರು ಐ ಡಿ ಗಿಡಿ ಎಲ್ಲ ಮಾಡಿಸಿ ಅವ್ರಿಗೆ ಅವ್ರು ನಿರಾಶ್ರಿತರು ಅಂದ್ರೆ ಅವ್ರಿಗೆ ಏನ್ರಿ ಅವ್ನು ಮೂಲಭೂತ ಸೌಕರ್ಯ ಕೊಡಿಸ್ಬೇಕಂತಂದ ನಾವು ಅದ ಆದಿವಾಸಿಗಳು ಅಂತಾರಲ್ಲ ಅವ್ರಿಗೆ ಅವ್ರಿಗೆಲ್ಲ ನಮ್ಮ ಊರಲಿಕ್ಕೆ ಇರ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೀವಿ ಅವ್ರ ರೇಷನ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದೀವಿ ಅದಲ್ಲದೆ ಮತ್ತು ಅವ್ರದ್ದು ಐ ಡಿ ಗಿಡಿ ಮಾಡಿಸ್ಕೊಟ್ಟಿದ್ದೀವಿ ಅವ್ರಿಗೆ ಮನೆಗಳು ಕೊಡಿಸೋರ್ದು ಇನ್ನೂ ಮನೆ ಕೊಡಿಸ್ತಿದ್ದೀರಾ ನಿಮ್ಮ ಜನರ ಜೊತೆ ಯಾವ ರೀತಿ ಸಂಪರ್ಕ ಇಟ್ಕೊಂಡಿದ್ದೀರಾ ಜನರು ನನಗೆ ಅಗದಿ ಈಗ ಏನೇ ಕೆಲಸ ಇದ್ರು ನಾವು ಬಂದು ಮನೆಗೆ ಬಂದು ಕೆಲಸ ಕೇಳ್ತಾರೆ ನಮಗೆ ಈಗ ಮಾಡೇ ಕೊಡಬೇಕಂತ ಅಂದ್ ಕೂಡಲೇ ಅದನ್ನು ನಾನು ಅಗದಿ ಸ್ವ ಖುಷಿಯಿಂದ ನಮ್ಮ ಮನೆ ಕೆಲಸ ಏನೇ ಇದ್ರು ಬಿಟ್ಟು ನಮ್ಮ ಜನರ ಕೆಲಸನ ಮಾಡ್ಬೇಕನ್ನೋದು ಒಂದು ನಮ್ದು ಸ್ವ ಇಚ್ಛೆಯಿಂದ ಜನರ ಕೆಲಸ ಏನೇ ಕೇಳಿದ್ರು ನಮಗೆ ಆಗೋದಿಲ್ಲ ಅಂತ ಅನ್ನೋದಿಲ್ಲ ಮಾಡ್ತೀವಿ ಸರ್ ನಿಮ್ಮ ಕುಟುಂಬದಿಂದ ರಾಜಕೀಯಕ್ಕೆ ನೀವೇ ಮೊದಲಿಗರ ಅಥವಾ ಹಿಂದ್ಗಡೆ ಯಾರು ನೀವು ಹಿರಿಕರ ಯಾರು ನಮ್ಮ ದೊಡ್ಡಪ್ಪ ಇದ್ದ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪನ ಅಣ್ಣ ಇದ್ರು ನಮ್ಮ ಫಾದರ್ ಏನೋ ಅದು ಅಗ್ರಿಕಲ್ಚರ್ ನಮ್ಮದು ಈಗ ನಾವು ಇದಾದ್ರೆ ನಮ್ಗೆ ರಾಜಕೀಯ ಅಂದ್ರೆ ಜನರ ಸೇವೆ ಮಾಡೋ ಅಂದ್ರೆ ನಮ್ಗೆ ಅಗದಿ ಒಂದು ಅಂದ್ರೆ ನಿಮ್ಮ ಕುಟುಂಬದಿಂದನೇ ಬಂದಿರೋದು ಜನ ಸೇವೆ ಮಾಡೋದು ಅಂದ್ರೆ ರಾಜಕೀಯದಿಂದ ನಿಮ್ದು ದೊಡ್ಡಪ್ಪರ ಇದ್ರು ಅವರಿಂದ ನಿಮ್ಮ ರಾಜಕೀಯಕ್ಕೆ ಬಂದಿರೋದು ಹೌದು ಸರ್ ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಗೆ ಗುರುಗಳು ಸ್ಫೂರ್ತಿ ಇಂದ ಸ್ಫೂರ್ತಿ ಅಂತ ಯಾರಾದ್ರೂ ಇದ್ದಾರಾ ಸರ್ ಸ್ಫೂರ್ತಿ ಅಂದ್ರೆ ಗುರುಗಳು ಅಂತ ಹಿಂದ್ಗಡೆ ಇಲ್ಲ ನಮ್ಗೆ ಒಂದು ಬಡ್ಡಿಯಿಂದ ನಾವು ಕೆಲಸ ಮಾಡ್ಕೋತು ನಮ್ದು ಜನರ ಸೇವೆ ಮಾಡೋದು ಅಂದ್ರೆ ನಮ್ಗೆ ಇದಾಗಿತ್ತು ಅದನ್ಮೇಲೆ ನಾವು ಒಂದ್ಸಲ ಏನ್ ಬಿದ್ದು ಇನ್ನ ಜನರದ್ದು ಏನರ ಮಾಡಬೇಕು ಅಂದ ಕೂಡಲೇ ಅದೆಲ್ಲಾದ್ರು ಏನೋ ಬರಲಿ ಯಾವುದೇ ಬರಲಿ ಪೊಲ್ಯೂಷನ್ ಬರಲಿ ಕೆ ಬಿ ಬರಲಿ ಅಥವಾ ಯಾವುದೇ ಏನೋ ಆಫೀಸರ್ ಕೆಲಸ ಇರಲಿ ಯಾವಲಿ ತಹಸೀಲ್ದಾರ್ ಆಫೀಸ್ ಆಗಲಿ ಎಲ್ಲೇ ಇದ್ರು ಅದನ್ನ ಯಾವಾಗಲಿಲ್ಲ ಅಂದ್ರೆ ಯಾಕಾಗಲ್ಲ ತಂದೊಂದು ಧೈರ್ಯದಿಂದ ಅವ್ರಿಗೆ ಕೆಲಸ ಮಾಡಿಸಿ ಕೊಡ್ತೀನಿ ಅನ್ನ ನಮ್ಗೆ ಸಾಕಷ್ಟು 75 ಮಂದಿ ಜನರು ನಮ್ಮ ಊರಲ್ಲಿ ನನಗೆ 75 ಕ್ಕಿಂತ ಹೆಚ್ಚಾದ್ರೆ ಬಿ ಅಡ್ಡಿ ಇಲ್ಲ 80% ಮಂದಿ ನಮ್ಗೆ ಸ್ಕೋಪ್ ಕೊಡ್ತಾ ಇದ್ದಾರೆ ಸೊ ಅದೇ ರೀತಿ ಇವಾಗ ಕೊನೆಯದಾಗಿ ನಿಮ್ಗೆ ಓಟ್ ಕೊಟ್ಟು ಗೆಲ್ಸಿದಂತ ನಿಮ್ಮ ವಾರ್ಡಿನ ಜನರಿಗೆ ನಮ್ಮ 24x7 ಕರ್ನಾಟಕ.com ಮೂಲಕ ಏನೊಂದು ಸೇಮ್ ಅದನ್ನ ಹೇಳಕ್ ಇಷ್ಟಪಡ್ತೀರಾ ಸರ್ ಸರ್ ಅವ್ರಿಗೆ ನಮ್ಮ ಓಟ್ ಕೊಟ್ಟವ್ರಿಗೆ ಏನು ಇಕ್ಕಿ ಇದ್ರೂ ಮಾಡಿಕೊಡ್ತೀನಿ ಸರ್ ಮತ್ತೇನಿಲ್ಲ ಅವ್ರದ್ದು ಏನೇ ಕೆಲಸ ಇದ್ರು ನಾ ಇಂದು ಏನೋ ಬೇಕಾದಂಥ ಅರ್ಜೆಂಟ್ ಕೆಲಸ ಇದ್ರು ಬೆಸ್ಟ್ ಹೋಗಿ ಅವ್ರದ್ದು ಕೆಲಸ ಹೇಳಿ ಅಂದ್ರೆ ಅವ್ರ ಕೆಲಸ ಮಾಡೇ ಮಾಡ್ತೀನಿ ಅರ್ಜೆಂಟ್ ಕೆಲಸ ಇದ್ರು ಬೆಸ್ಟ್ ಅವ್ರು ಕರೆದ್ರೆ ಅದು ಕೆಲಸ ಮಾಡೇ ಕೊಡ್ತೀನಿ ಅವ್ರು ನಮ್ಮ ಸಂಬಂಧಾಗಿ ಏನು ಮಾಡಿದಾರಲ್ಲ ಅವ್ರು ಒಂದು ದಿವಸ ಸಂಬಂಧಾಗಿ ಅವ್ರಿಗೆ ನಾ 5 ಗಂಟೆ ಅವ್ರ ಹಾಳಾಗಿ ದುಡ್ತೀನಿ ಅನ್ನೋದು ನಮ್ದೊಂದು ಹುಮ್ಮಸ ಇದೇ ರೀತಿ ಅವ್ರಿಗೊಂದು ಕೃತಜ್ಞತೆಯನ್ನು ಹೇಳಿ ಇಷ್ಟಪಡ್ತೀನಿ
ಇಷ್ಟು ಕಾಲ ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಆಯ್ತು ಸರ್, ಥ್ಯಾಂಕ್ಸ್ ಅನುಕೂಲ ಮಾಡಿದ್ದಕ್ಕಾಗಿ ನಿಮಗೆ ನಮ್ಮ ಧನ್ಯವಾದಗಳು.